ಎಸ್ಎಸ್ಎಲ್ಸಿ ಪರೀಕ್ಷೆ 2021 ಸಂಬಂಧಿಸಿದಂತೆ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯು 10ನೇ ಪರೀಕ್ಷೆಯನ್ನು ನಡೆಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದೆ. ಆದಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ಪರೀಕ್ಷೆದ ಒಂದು ಆಂತರಿಕ ಅಂಕಗಳನ್ನು ನಾವು ಒಂದು ಇಲಾಖೆಯ ವೆಬ್ಸೈಟ್ನಲ್ಲಿ ಯಾವ ರೀತಿ ನಮೂದಿಸಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೂಗಲ್ ಸರ್ಚ್ ಇಂಜಿನ್ನಲ್ಲಿ SSLC.Karnataka.gov.in ಅಂತ ಟೈಪನ್ನು ಮಾಡಿ ಸರ್ಚನ್ನು ಕೊಡಬೇಕು. ನಮಗೆ SSLC ಕರ್ನಾಟಕ ಸರ್ಕಾರ ಎಂಬ ಒಂದು ರಿಸಲ್ಟ್ ಬರುತ್ತೆ. ಇದು ತಾವು ಗಮನಿಸ್ತಾ ಇದ್ದೀರಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಹೋಮ್ ಸ್ಕ್ರೀನ್. ಈ ಒಂದು ಹೋಮ್ ಸ್ಕ್ರೀನ್ನಲ್ಲಿ ಲಾಗಿನ್ ಎಂಬ ಒಂದು ಆಪ್ಷನ್ ಇದೆ. ಈ ಲಾಗಿನ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನಿಮಗೆ SSLC ಲಾಗಿನ್ ಎಂಬ ಮತ್ತೊಂದು ಸಬ್ ಆಪ್ಷನ್ ಕಾಣ್ತೀರಿ. ಇಲ್ಲಿ SSLC ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈಗಾಗಲೇ ನಿಮ್ಮ ಶಾಲೆಗೆ ಸಂಬಂಧಿಸಿದಂತೆ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಇರುತ್ತೆ. ಸೊ ಈ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಕೆಳಗಡೆ ಇಲ್ಲಿ ಸೂಚಿಸಿರುವಂತಹ ಒಂದು ಕ್ಯಾಪ್ಚಾ ಕೋಡನ್ನು ನೀವು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕು. ಈ ರೀತಿ ಲಾಗಿನ್ ಆದಾಗ ನಿಮ್ಮ ಶಾಲೆಯ ಒಂದು 10ನೇ ಪರೀಕ್ಷೆಗೆ ಸಂಬಂಧಿಸಿದಂತೆ ಆಂತರಿಕ ಅಂಕಗಳನ್ನು ನಮೂದಿಸಲಿಕ್ಕೆ ಇಲ್ಲಿ ಮಾಹಿತಿ ಓಪನ್ ಆಗ್ತಿದೆ, ಸಬ್ ಸ್ಕ್ರೀನ್ ಓಪನ್ ಆಗ್ತಿದೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಇದು ನಮ್ಮ ಒಂದು ಶಾಲೆಯ ಲಾಗಿನ್ ಆಗಿದೆ. ಈ ಒಂದು ಶಾಲೆಯ ಲಾಗಿನಲ್ಲಿ ಸಾಕಷ್ಟು ಸಬ್ ಆಪ್ಷನ್ಸ್ಗಳನ್ನು ನೋಡ್ತೀವಿ. ಹೋಮ್ ಇದೆ, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಆಫ್ SSLC ಮೇನ್ ಎಕ್ಸಾಮಿನೇಷನ್ ಅಂತಿದೆ, ಸರ್ಕಲರ್ ಇದೆ, ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಅಂತ. ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಸಬ್ ಆಪ್ಷನ್ ಬರುತ್ತೆ, ಒಂದು ಇಂಡಿವಿಜುವಲ್ ಸ್ಟೂಡೆಂಟ್ ಮಾರ್ಕ್ಸ್ ಎಂಟ್ರಿ, ಎರಡೇದು ಕಾನ್ಸಲ್ಟೇಟೆಡ್ ರಿಪೋರ್ಟ್. ಆದಮೇಲೆ ಮೊಟ್ಟ ಮೊದಲನೇದಾಗಿ ನೀವು ಇಂಡಿವಿಜುವಲ್ ಸ್ಟೂಡೆಂಟ್ ಮಾರ್ಕ್ಸ್ ಎಂಟ್ರಿಯನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಒಂದು ನಾವು ಕ್ಲಿಕ್ಕನ್ನು ಮಾಡಿದ ಮೇಲೆ ನಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು SATS ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ವಿವ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಇಲ್ಲಿ ವೈಯಕ್ತಿಕವಾಗಿರುವಂಥ ವಿದ್ಯಾರ್ಥಿಯ SATS ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಸದರಿ ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳು ಇಲ್ಲಿ ಓಪನ್ ಆಗ್ತದೆ. ಈ ಓಪನ್ ಆದ ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಎರಡಿದೆ ಭಾಗ, ಒಂದು ಸ್ಕೋಲಾಸ್ಟಿಕ್ ಸಬ್ಜೆಕ್ಟ್ ಇದೆ, ಇನ್ನೊಂದು ಕೋ ಸ್ಕೋಲಾಸ್ಟಿಕ್ ಸಬ್ಜೆಕ್ಟ್ ಅಂತ ಇದೆ. ಇಲ್ಲಿ ಪಾರ್ಟ್ Aನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಅಂದರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಬರುತ್ತೆ. ಆಮೇಲೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಕೋರ್ ಸಬ್ಜೆಕ್ಟ್ ಬರುತ್ತೆ. ಪ್ರತಿಯೊಂದು ನೋಡಿ, ಇಲ್ಲಿ ಲ್ಯಾಂಗ್ವೇಜ್ 1ಗೆ 25 ಅಂಕಗಳಿಗೆ ನೀವು ಮಾರ್ಕ್ಸನ್ನು ಕೊಡಬೇಕಾಗತ್ತೆ, ಉಳಿದಂತೆ ಸಬ್ಜೆಕ್ಟ್ಗಳಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥದ್ದು 20. ಇನ್ನು ಪಾರ್ಟ್ Bನಲ್ಲಿ ಕೋ ಸ್ಕೋಲಾಸ್ಟಿಕ್ ಸಬ್ಜೆಕ್ಟ್ನಲ್ಲಿ ಫಿಸಿಕಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಆಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಆರ್ಟ್ ಎಜುಕೇಷನ್. ಇದರಲ್ಲಿ ನಾವು ಗ್ರೇಡ್ನಲ್ಲಿ ಕೊಡಬೇಕಾಗತ್ತೆ, ABC 3 ಗ್ರೇಡ್ ಇದೆ. ಇನ್ನು ಇಲ್ಲಿ ಅಂಕಗಳಿಗೆ, ಸೊ ಎರಡೂ ಒಂದು ಪಾರ್ಟ್ Aನಲ್ಲಿ ಅಂಕಗಳನ್ನು ಮತ್ತು ಗ್ರೇಡ್ಗಳನ್ನು ನೀವು ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಎಂಬ ಆಪ್ಷನ್ಸನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. ಸೊ ನಾವು ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿಯ SATS ನಂಬರನ್ನು ಎಂಟ್ರಿ ಮಾಡಬೇಕು. ಪಾರ್ಟ್ A ಮತ್ತು ಪಾರ್ಟ್ Bಯನ್ನು ನಾವು ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆದಮೇಲೆ ಇದು ಅತ್ಯಂತ ಇಲ್ಲಿ ಸೂಕ್ಷ್ಮವಾಗಿರುವಂಥ ಕೆಲಸವಾಗಿರೋದ್ರಿಂದ ಎಲ್ಲ ಶಿಕ್ಷಕರು, ಮುಖ್ಯ ಗುರುಗಳ ಒಂದು ಮೇಲ್ವಿಚಾರಣೆ ಅಡಿಯಲ್ಲಿ ಈ ಒಂದು ಅಂಕಗಳನ್ನು ನಾವು ಫಿಲ್ಲಪ್ಪನ್ನು ಮಾಡಬೇಕು. ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಶಾಲೆಯ ಮಕ್ಕಳ ಆಂತರಿಕ ಅಂಕಗಳನ್ನು ನಮೂದಿಸುವಲ್ಲಿ ಸಹಾಯವಾಗಿರ್ಬೋದು ಅಂತ ಭಾವಿಸ್ತಾ ಧನ್ಯವಾದಗಳು.